ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳ, ಇವತ್ತು ನಾವು ನಿಮ್ಮ 11ನೇ ಪಾಠವಾದಂತಹ ಈ ನೆಲ ಈ ಜಲದ ಬಗ್ಗೆ ತಿಳ್ಕೊಳ್ಳೋಣ. ಏನು ಈ ನೆಲ ಈ ಜಲ ಅಂದರೆ, ಈ ನೆಲ ಅಂದರೆ ನಾವಿರುವಂತಹ ಭೂಮಿ, ನಾವಿರುವಂತಹ ನಾಡು ಅಥವಾ ನಾವಿರುವಂತಹ ಪರಿಸರ ಅಂತ. ಈ ಜಲ ಅಂದರೆ ಇಲ್ಲಿ ಹರಿಯುವಂತಹ ನದಿಗಳು, ಇಲ್ಲಿರುವಂತಹ ನೀರಿನ ಸೆಲೆಗಳು ಅಂತ ಅರ್ಥ. ಈ ಪದ್ಯವನ್ನು ಹೆಚ್ ಡುಂಡಿರಾಜ್ ಅನ್ನೋರು ಬರೆದಿದ್ದಾರೆ. ಮೊಟ್ಟ ಮೊದಲಿಗೆ ಡುಂಡಿರಾಜ್ರವರ ಬಗ್ಗೆ ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ಳೋಣ. ಪುಟ ಸಂಖ್ಯೆ 71. ಹೆಚ್ ಡುಂಡಿರಾಜ್ ಅವರು 1956ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಕುದುರಿನಲ್ಲಿ ಜನಿಸಿದರು. ಎಂಎಸ್ಸಿ ಪದವೀಧರರಾದ ಇವರು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ಕವಿತೆ, ನನ್ನ ಹಾಗೆ, ಏನಾಯಿತು, ಬನ್ನಿ ನಮ್ಮ ನಾಡಿಗೆ ಮುಂತಾದವು ಅವರ ಕವನ ಸಂಕಲನಗಳು. ನವನೀತ, ಪಂಚ್ ಕಜ್ಜಾಯ, ಹನಿಕೇತನ ಇತ್ಯಾದಿಗಳು ಹನಿಗವನ ಸಂಕಲನಗಳು. ಹುಡುಕಾಟ, ಅಧ್ವಾನಪುರ, ಪುಕ್ಕಟೆ ಸಲಹೆ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಅಲ್ಲದೆ ಲಲಿತ ಪ್ರಬಂಧಗಳನ್ನೂ ಬರೆದಿದ್ದಾರೆ. ಇವರಿಗೆ ಮುದ್ದಣ್ಣ ಕಾವ್ಯ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಬಿಂದುಶ್ರೀ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಈ ನೆಲ ಈ ಜಲ ಕವನವನ್ನು ಅವರ ಬನ್ನಿ ನಮ್ಮ ಹಾಡಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹೆಚ್ ಡುಂಡಿರಾಜ್ ಅವರು 1956ರಲ್ಲಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕುಂದಾಪುರ ತಾಲೂಕಿನ ಹಟ್ಟಿ ಕುದುರಿನಲ್ಲಿ ಹುಟ್ಟುತ್ತಾರೆ. ಇವರು ಕೃಷಿ ವಿಭಾಗದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದು ಕಾರ್ಪೊರೇಷನ್ ಬ್ಯಾಂಕಿನ ವ್ಯವಸ್ಥಾಪಕರಾಗಿ ಅಂದರೆ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕವಿತೆ, ನನ್ನ ಹಾಗೆ, ಏನಾಯಿತು, ಬನ್ನಿ ನಮ್ಮ ಹಾಡಿಗೆ ಮುಂತಾದವು ಇವರ ಕವನ ಸಂಕಲನಗಳು. ನವನೀತ, ಪಂಚ್ ಕಜ್ಜಾಯ್, ಹನಿಕೇತನ ಇತ್ಯಾದಿಗಳು ಇವರ ಹನಿಗವನಗಳು. ಹನಿಗವನ ಅಂದರೆ ಚಿಕ್ಕ ಚಿಕ್ಕ ಕವನ ಸಂಕಲನಗಳು. ಹುಡುಕಾಟ, ಅಧ್ವಾನಪುರ, ಪುಕ್ಕಟ್ಟೆ ಸಲಹೆ ಇನ್ನೂ ಮುಂತಾದ ನಾಟಕಗಳನ್ನು ಸಹ ಇವರು ಬರೆದಿದ್ದಾರೆ. ಅಲ್ಲದೆ ಲಲಿತ ಪ್ರಬಂಧಗಳು ಅಂದರೆ ವರ್ಣನೆಯನ್ನು ಮಾಡಿ ಬರೆಯುವಂತಹ ಪ್ರಬಂಧಗಳನ್ನು ಸಹ ಇವರು ಬರೆದಿದ್ದಾರೆ. ಇವರ ಬರವಣಿಗೆಗಳಿಗೆ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಇವರಿಗೆ ಮುದ್ದಣ್ಣ ಕಾವ್ಯ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಬಿಂದುಶ್ರೀ ಪ್ರಶಸ್ತಿಗಳು ಲಭಿಸಿದೆ. ಈಗ ನಿಮಗಿರುವಂತಹ ಈ ನೆಲ ಈ ಜಲ ಈ ಕವನವನ್ನು ಬನ್ನಿ ನಮ್ಮ ಹಾಡಿಗೆ ಅನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪರಿಸರದ ಉಳಿವೆ ನಮ್ಮ ಉಳಿವು. ಪರಿಸರದ ಹಾನಿಯಿಂದ ನಮ್ಮ ಬದುಕು ದುಸ್ತರವಾಗುತ್ತಿದೆ. ಹೀಗಾಗಿ ಪರಿಸರ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಜನರಲ್ಲಿ, ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನುಂಟು ಮಾಡುವ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಲೇ ಬಂದಿವೆ. ಈ ದಿಸೆಯಲ್ಲಿ ಕವಿತೆಗಳು ಮಹತ್ವದ ಪಾತ್ರ ವಹಿಸಿವೆ. ಪರಿಸರ ಉಳ್ಕೊಂಡ್ರೇ ನಾವು ಉಳ್ಕೊಳ್ಳೋಕೆ ಸಾಧ್ಯ, ಅಂದರೆ ಪ್ರಕೃತಿ ಇದ್ರೇ ನಾವಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ಏನೇನೂ ಇಲ್ಲ. ಇವತ್ತು ಪರಿಸರ ಹಾನಿಯಾಗ್ತಾ ಇದೆ, ಪರಿಸರಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಅದರಿಂದ ನಮ್ಮ ಬದುಕು ಸಹ ದುಸ್ತರ ಅಂದರೆ ಬಹಳ ಕಷ್ಟವಾಗ್ತಾ ಇದೆ. ಅನೇಕ ಸಮಸ್ಯೆಗಳು ಹುಡ್ತಾ ಇದೆ, ಅನೇಕ ಆರೋಗ್ಯ ಸಮಸ್ಯೆಗಳು, ಇನ್ನೂ ಮುಂತಾದ ಸಮಸ್ಯೆಗಳು ಹುಡ್ತಾ ಇದೆ. ಹೀಗಾಗಿ ಪರಿಸರವನ್ನು ಕಾಪಾಡಬೇಕಾಗಿರೋದು ನಮ್ಮ ನಿಮ್ಮ ಹೊಣೆ. ಹೊಣೆ ಅಂದರೆ ಜವಾಬ್ದಾರಿ ಕೂಡ. ಜನರಲ್ಲಿ, ಮಕ್ಕಳಲ್ಲಿ ಈ ಪರಿಸರದ ಜಾಗೃತಿ ಅಂದರೆ ಪರಿಸರನ ಹೇಗೆ ಉಳಿಸ್ಬೇಕು, ಅದನ್ನು ನಾಶ ಮಾಡದೆ ನಾವು ಬದುಕೋದು ಹೇಗೆ ಅನ್ನುವಂತಹ ಬಗ್ಗೆ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಅಂತಹ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ಅದೇ ಕೆಲಸವಾಗಿ ಮಾಡ್ತಾನೆ ಇದ್ದಾವೆ. ಆ ತರಹ ವಿಚಾರದಲ್ಲಿ ಈ ತರಹದ ಪರಿಸರದ ಕವನಗಳೇನು ಮಾಡುತ್ತೆ, ಬಹಳ ಸಹಾಯವನ್ನು ಮಾಡುತ್ತೆ. ಈ ಪದ್ಯದಲ್ಲಿ ಏನು ಕವಿ ವಿವರಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಪೂರ್ತಿ ಪದ್ಯ ಓದ್ತೀನಿ ನೋಡಿ. ಪುಟ ಸಂಖ್ಯೆ 70, ಪಾಠ 11, ಈ ನೆಲ ಈ ಜಲ. ಈ ನೆಲ ಈ ಜಲ ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಖಳರೆ, ಬಗೆ ಬಗೆಯ ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರಿ ಗಾಳಿ. ಸಾಕು ಇನ್ನು ಸಾಕು, ಈ ತಪ್ಪ ತಿದ್ದಬೇಕು. ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು. ಚಿಲಿಪಿಲಿ ಉಲಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಸಾಕು ಇನ್ನು ಸಾಕು, ಹಸಿರಾಗಬೇಕು ಬದುಕು. ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ನಾಳಿನ ಪೀಳಿಗೆಗಾಗಿ
ಉಳಿಸಿರಿ ನಾಡಿನ ಚೆಲುವು, ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಎಷ್ಟು ಸುಂದರವಾಗಿರುವಂತಹ ಪದ್ಯ. ಈ ಪದ್ಯದಲ್ಲಿ ಕವಿಗಳು ನಾವು ಪರಿಸರವನ್ನು, ನಾವು ಅಂದರೆ ಮನುಷ್ಯರು ಎಲ್ಲರೂ ಸೇರಿ, ಅದರಲ್ಲಿ ನಮ್ಮ ಪಾತ್ರನೂ ಇರುತ್ತೆ, ಈ ಪರಿಸರವನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದೀವಿ, ಈ ಪರಿಸರ ನಮಗೆ ಏನೆಲ್ಲ ಕೊಟ್ಟಿದೆ, ಇದು ಅಳಿದ್ರೆ ನಮಗೇನಾಗುತ್ತೆ, ಈಗಾಗಲೇ ಏನಾಗೋಗ್ಬಿಟ್ಟಿದೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮೊದಲನೇದಾಗಿ, ಈ ನೆಲ, ಈ ಜಲ, ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು, ಏನೇನಿದೆ ಈ ಪ್ರಪಂಚದಲ್ಲಿ, ಈ ನೆಲ, ಈ ಭೂಮಿ ಇದೆ, ಈ ಜಲ, ಈ ನೀರಿದೆ, ಈ ಕಾಡು ಪ್ರಕೃತಿ ದತ್ತವಾಗಿ ಬೆಳೆದಿರುವಂತಹ ಕಾಡಿದೆ, ಆ ಮರಗಳಲ್ಲಿ ಗೀಜಗ ಕಟ್ಟಿರುವಂತಹ ಗೂಡು. ಗೀಜಗ ಅನ್ನೋದು ಪಕ್ಷಿಯು ದಾರ ದಾರದಲ್ಲಿ ತೆಂಗಿನ ನಾರಿನಲ್ಲಿ ಒಡ್ಡಕ್ಕೆ ನೇತಾಡ್ತಾ ಇರುತ್ತೆ ಒಂದು ಗೂಡು, ಅದು ಗೀಜಗನ ಗೂಡು ಅಂತ ಹೇಳ್ತೀವಿ. ಈ ಗೀಜಗ ಕಟ್ಟಿರುವಂತಹ ಈ ಗೂಡು ಇವೆಲ್ಲ ಇರಲಿ, ಇದು ಹೇಗಿದೆಯೋ ಹಾಗೇ ಇರಲಿ, ಇದು ನಮಗೆಲ್ಲನೂ ಪ್ರಕೃತಿ ಕೊಟ್ಟಿರುವಂತಹ ಕೊಡುಗೆಗಳು. ನಮಗೆ ಪ್ರಕೃತಿ ಏನೇನು ಕೊಡುಗೆ ಕೊಟ್ಟಿದೆ ಅಂದರೆ, ನೆಲ, ಜಲ, ಕಾಡು, ಗೀಜಗ ಕಟ್ಟಿದ ಈ ಗೂಡು, ಬಹಳ ಸುಂದರವಾದ ಕೊಡುಗೆಗಳನ್ನು ನಮಗೆ ಪ್ರಕೃತಿ ಕೊಟ್ಟಿದೆ ಅಂತ ಹೇಳಬೇಕು. ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಖಳರೆ, ನೀರು ಅದರಷ್ಟಕ್ಕದು ಸಮಾಧಾನವಾಗಿ ಜುಳು ಜುಳು ಅಂತ ಹರ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೆ ಮನುಷ್ಯರು ಏನು ಮಾಡ್ತಾರೆ, ಕಾರ್ಖಾನೆಗಳ ಮಲಿನವಾದ ನೀರನ್ನು ಬೆರೆಸ್ತಾರೆ, ಊರಿನ ಕಸ ಎಲ್ಲ ತಗೊಂಡೋಗಿ ಹಾಕ್ತಾರೆ, ಅಲ್ಲಿಗೆ ನಿರ್ಮಲವಾದಂತಹ ಪ್ರಕೃತಿಯನ್ನು ನಾವು ಹಾಳು ಮಾಡುವಂತಹ ಕಳರು ಅಂತಂದರೆ ವಿಲನ್ಗಳು. ಪಿಕ್ಚರ್ಗಳಲ್ಲಿ ಹೀರೋ ವಿಲನ್ ಇರ್ತಾರಲ್ಲ, ಹೀರೋ ಅಂತಂದರೆ ಮುಖ್ಯ ನಾಯಕ, ಖಳನಾಯಕ ಅಂತ ಕರಿತೀವಿ ವಿಲನ್ನ. ಅಂದರೆ ಎಲ್ಲಿ ಹೀರೋ ಇರ್ತಾನೋ ಅಲ್ಲಿ ಒಬ್ಬ ಖಳನಾಯಕ ಇದ್ದೇ ಇರ್ತಾನೆ. ಅದೇ ರೀತಿ ಪರಿಸರ ಎಷ್ಟು ಸಮೃದ್ಧಿಯಾಗಿ ಹಸಿರಾಗಿರುತ್ತೋ ಆ ಪರಿಸರವನ್ನು ಹಾಳು ಮಾಡೋದಕ್ಕೆ ನಮ್ಮಂಥ ಕಳರು ಹುಟ್ಕೊಂಡಿರ್ತಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಶುದ್ಧವಾದ ನೀರಿಗೆ ಕೊಳೆಯನ್ನು ಬೆರೆಸ್ತಾ ಇದ್ದೀವಿ. ಯಾವ ಥರ ಕಳರ ರೀತಿ, ಖಳನಾಯಕರ ರೀತಿ ನಾವು ಸುಂದರ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಇನ್ನು ಒಂದು ರೀತಿಯಲ್ಲಿ, ಬಗೆ ಬಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸಿದಿರಿ ಗಾಳಿ. ಬಗೆ ಬಗೆ ಹೊಗೆ, ಹೊರಗಡೆ ಹೋದರೆ ಒಂದು ರೀತಿಯ ಹೊಗೆ ಅಲ್ಲ, ಗಾಡಿಗಳಿಂದ ಬರೋ ಹೊಗೆ, ಕಾರ್ಖಾನೆಗಳಿಂದ ಬರೋ ಹೊಗೆ, ಮತ್ತು ವಿಷಾನಿಲಗಳನ್ನು ಉಗುಳುವಂತಹ ಈ ಹಸಿರು ಮನೆಗಳ ಹೊಗೆ, ಈ ಥರ ವಿಧ ವಿಧವಾದಂತಹ ಮಲಿನವಾದ ಹೊಗೆಗಳಿಂದ ಗಾಳಿಯನ್ನು ನಾವೇನು ಮಾಡ್ತಾ ಇದ್ದೀವಿ, ಮಲಿನಗೊಳಿಸ್ತಾ ಇದ್ದೀವಿ. ಅದಕ್ಕೆ ಕವಿ ಹೇಳ್ತಾರೆ, ಸಾಕು ಇನ್ನು ಸಾಕು ಸಾಕು, ಇಷ್ಟು ದಿನ ನಾವೇನೇನು ಪ್ರಕೃತಿಗೆ ಹಾನಿ ಮಾಡಿದ್ದೀವೋ ಅದೆಲ್ಲ ಸಾಕು, ಶುದ್ಧವಾದಂತಹ ನೀರಿಗೆ ಕೊಳೆಯನ್ನು ಬೆರೆಸಿದ್ದು ಸಾಕು, ಆಹ್ಲಾದಕರವಾಗಿ ಬೀಸುವ ಗಾಳಿಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸಿದ್ದು ಸಾಕು, ಇನ್ನು ಇವೆಲ್ಲ ಸಾಕು ಮಾಡಿ ನಾವೆಲ್ಲ ಈ ತಪ್ಪನ್ನು ತಿದ್ದಬೇಕು, ಇನ್ನಾದರೂ ಪರಿಸರವನ್ನು ಶುದ್ಧವಾಗಿ ಇರೋದಕ್ಕೆ ಬಿಡಬೇಕು ಅಂತ ಕವಿಗಳು ಹೇಳ್ತಾರೆ. ಮುಂದಿನ ಪ್ಯಾರಾಗ್ರಾಫಲ್ಲಿ, ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು. ಒಂದು ಕಡೆಯಿಂದ ಕಾಡನ್ನು ನಾಡು ಮಾಡುವಂತಹ ಭರದಲ್ಲಿ ಈ ಸಮಾಜ ನಾಗರಿಕ ಪ್ರಜೆ ಏನು ಮಾಡ್ತಾ ಇದ್ದಾನೆ, ಮರಗಳನ್ನೆಲ್ಲ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು. ಬಿಸಿಲಲ್ಲಿ ಒಂದು ಕಡೆ ಹೋಗಿ ನೆರಳಲ್ಲಿ ನಿಂತ್ಕೊಳ್ಳೋಣ ಅನ್ನೋ ಹಾಗೆ ಇಲ್ಲ, ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಕಾಡೆ, ಮರಗಳಿರುವಂತಹ ಕಾಡು ಇವತ್ತು ಕಾಂಕ್ರೀಟ್ ಕಾಡಾಗಿ ಬದಲಾಗಿದೆ. ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದಂತಹ ಬಣ ಬಣ ಬಿಸಿಲು, ಎಲ್ಲೂ ಒಂದಿಷ್ಟು ನೆರಳಿಲ್ಲ. ಚಿಲಿಪಿಲಿ ಉಲಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಆರಾಮಾಗಿ ಮರಗಳಲ್ಲಿ ಗೂಡು ಕಟ್ಕೊಂಡು ಸುಂದರವಾಗಿ ತನ್ನ ಪುಟ್ಟ ಸಂಸಾರದಲ್ಲಿ ಆ ಮರಿಗಳನ್ನು ಪೋಷಿಸ್ತಾ ಬೆಳಗ್ಗೆ ಹೋಗಿ ಸಂಜೆ ಬಂದು ಅವುಗಳ ಗುಟುಕು ನೀಡ್ತಾ ನೆಮ್ಮದಿಯಾಗಿ ಕಳೀತಾ ಇದ್ದಂತಹ ಚಿಲಿಪಿಲಿ ಹಾಡುವಂತಹ ಹಕ್ಕಿಗಳಿವತ್ತು ಅಳ್ತಾ ಇದೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ. ಯಾಕೆ, ಈ ಮನುಷ್ಯ ತಾನು ಮನೆ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಮನೆಯನ್ನು ಹಾಳು ಮಾಡಿದ್ದಾನಲ್ಲ, ನನಗೆಳೋ ಇರೋಕ್ಕೆ ಜಾಗನೇ ಇಲ್ಲದೆ ಥರ ಮಾಡಿದಾನಲ್ಲ ಅಂತ ಈ ಚಿಲಿಪಿಲಿ ಹಾಡುವಂಥ ಹಕ್ಕಿ ಇವತ್ತು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ. ಸಾಕು ಇನ್ನು ಸಾಕು ಸಾಕು, ಇವತ್ತಿಗೆ ನಿಲ್ಲಿಸ್ಬಿಡೋಣ, ಇಂದಿಗೆ ನಿಲ್ಲಿಸ್ಬಿಡೋಣ, ಈ ಪ್ರಪಂಚ ಎಲ್ಲ ಹಸಿರಾಗಿ ಮಾಡೋಣ, ಸುಂದರವಾದಂತಹ ಊರನ್ನಾಗಿ ಮಾಡೋಣ, ಮರಗಿಡಗಳನ್ನು ಬೆಳೆಸೋಣ ಅನ್ನುವಂಥ ಒಂದು ಮನಸ್ಸಿನ ಆಶಯದ ಮೂಲಕ ಈ ಪ್ಯಾರಾಗ್ರಾಫನ್ನು ಬರೀತಾರೆ. ಮುಂದೆ, ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ನಾವು ಮೊದಲು ಏನನ್ನು ರಕ್ಷಿಸಬೇಕು, ನಮ್ಮ ನೆಲವನ್ನು ರಕ್ಷಿಸಬೇಕು. ನಮ್ಮ ಭೂಮಿ ಸವಿತಾ ಇದೆ, ಹಾಳಾಗ್ತಾ ಇದೆ, ಅನೇಕ ಕಶ್ಮಲಗಳಿಂದ ತುಂಬಿ ಕೊಳೀತಾ ಇದೆ. ಆ ನೆಲವನ್ನು ರಕ್ಷಿಸಬೇಕು. ಹರಿಯುವಂತಹ ನೀರಿಗೆ ಯಾವುದೇ ರೀತಿಯ ಕಶ್ಮಲಗಳನ್ನು ಬೆರೆಸದೆ ಆ ಹರಿಯುವ ನೀರನ್ನು ಶುದ್ಧವಾಗಿಡುವಂತಹ ರಕ್ಷಣೆ ಮಾಡಬೇಕು ನಾವು. ನಾಳಿನ ಪೀಳಿಗೆಗೆ ಇವತ್ತು ನಾವು ಬದುಕಿದ್ವಿ ಸತ್ವಿ ಅನ್ನೋದಲ್ಲ, ಮುಂದಿನ ಜನರೇಷನ್ಗೆ ನಾವು ಏನು ಪಾಸ್ ಮಾಡ್ತಾ ಇದ್ದೀವಿ, ನಾವು ಮುಂದಿನ ವಂಶಕ್ಕೆ ನಾವು ಏನನ್ನು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ. ನಮ್ಮ ಹಿರಿಯರು
ನಮಗೆ ಇಷ್ಟು ಮಾತ್ರದ ಒಂದು ಪರಿಸರವನ್ನು ಉಳಿಸಿದ್ದಾರೆ, ಆದರೆ ಮುಂದಿನ ನಮ್ಮ ಪೀಳಿಗೆಗೆ, ನಮ್ಮ ವಂಶಕ್ಕೆ, ನಮ್ಮ ಮಕ್ಕಳು ಮರಿ ಮಕ್ಕಳಿಗಾದರೂ ನಾವು ಉತ್ತಮವಾದಂತಹ ಒಂದು ಪರಿಸರವನ್ನು ಉಡುಗೊರೆಯಾಗಿ ಕೊಟ್ಟು ನಾವು ಹೋಗಬೇಕು. ಯಾರು ಇವತ್ತಿದ್ದೀವಿ ನಾವು ಇನ್ನೊಂದು 1000 ವರ್ಷ ಇರ್ತೀವಿ ಅಂತಲ್ಲ, ಇವತ್ತಿದೆಯೋ ನಾಳೆ ಇದೆಯೋ ನಮಗೆ ಅಂತ್ಯ ಅನ್ನೋದು ಗೊತ್ತಿಲ್ಲ. ಆದರೆ ಮುಂದೆ ಬರುವಂತಹ ಮಕ್ಕಳಿಗೆ ಶುದ್ಧವಾದ ಗಾಳಿ, ನೀರು, ಭೂಮಿಯನ್ನು ಸಿಗುವಂತಹ ರೀತಿಯಲ್ಲಿ ನಾವು ಈ ನೆಲ, ಈ ಜಲಗಳನ್ನು ನಾವು ರಕ್ಷಿಸಬೇಕು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು. ಇವತ್ತು ನಾವು ಅನುಭವಿಸಿಬಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ಬದುಕ್ಬಿಟ್ಟು ಹೋಗೋದಲ್ಲ, ಮುಂದಿನ ಪೀಳಿಗೆಗೋಸ್ಕರ ಈ ನಾಡು ಅಂದರೆ ಈ ರಾಜ್ಯ, ಈ ಭೂಮಿಯ ಚೆಲುವನ್ನು ಉಳಿಸಬೇಕು. ಎಂತಹ ನಮ್ಮ ನಾಡಿದು, ಸಿರಿನಾಡು, ಬಹಳ ಶ್ರೀಮಂತವಾದಂತಹ ನಾಡು ನಮ್ಮ ಕನ್ನಡ ನಾಡು. ಈ ಚೆಲುವು ಎಂತಹದ್ದು, ಬಹಳ ಸುಂದರವಾದಂತಹ ಕರುನಾಡು, ಸಿರಿನಾಡು. ಈ ಚೆಲುವನ್ನು ನಾವು ಹೀಗೆ ಉಳಿಸಬೇಕು ಅಂತ ಕವಿ ಡುಂಡಿರಾಜವರು ಮಕ್ಕಳಿಗೆ ಹೇಳ್ತಾರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳೇ. ಧನ್ಯವಾದಗಳು.